ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇಲ್ಲಿವರೆಗೂ ಆಗಿರೋದು ಮೋಸ ಅಲ್ಲ, ನಂಬಿಕೆ ದ್ರೋಹ. ನನಗೆ ದ್ರೋಹ ಮಾಡಿದ್ರೆ ಸುಮ್ಮನೆ ಬಿಡ್ತಿದ್ದೆ, ಆದರೆ ಇವನು ದ್ರೋಹ ಮಾಡಿರೋದು ವಿಕ್ಕಿಗೆ. ಇವನ ಬಗ್ಗೆ ಎಷ್ಟು ಒಳ್ಳೆ ಮಾತಾಡ್ತಾ ಇದ್ದ, ಆದ್ರೆ ಇವತ್ತು ಇವನು ಸಿಕ್ಕಾಕೊಂಡಿರೋದಕ್ಕೆ ವಿಕ್ಕಿ ಹೆಸರು ಹೇಳಿ ಬಚಾವ್ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಅಂತ ವಿಕ್ಕಿ ನಂಬಿಸಿ ದ್ರೋಹ ಮಾಡ್ತಾನೆ ಅಂದ್ರೆ ಇವನು ಎಂತ ವ್ಯಕ್ತಿ ಇರ್ಬೇಕು? ಹೆಣ್ಮಕ್ಳಿಗೆ ಮೋಸ ಮಾಡಿಕೊಂಡು ಕಟ್ಕೊಂಡು ಹೆಂಡತಿಗೆ ಹೆತ್ತು ಮಕ್ಕಳಿಗೆ ಅನ್ಯಾಯ ಮಾಡ್ಕೊಂಡು ಬದುಕೊಂಡು ಇನ್ನಂಥವ್ರು ಈ ಸೊಸೈಟಿಲಿ ಇರ್ಬಾರ್ದು. ನಿನಗೆ ಸರಿಯಾದ ಜಾಗ ಅಂದರೆ ಅದು ಜೈಲು. ನೋಡಮ್ಮ, ಜೀವನದಲ್ಲಿ ಒಂಟಿಯಾಗಿ ಬದುಕೋದು ತಪ್ಪಲ್ಲ, ಆದರೆ ತಪ್ಪು ಮಾಡಿರೋ ಜೊತೆ ಮಾತ್ರ ಬದುಕಬಾರ್ದು. ಇಂಥ ಮೋಸಕಾರನ ಗಂಡ ಅಂದ್ಕೊಂಡು ಬದುಕೋದು ಕಷ್ಟ. ಇವನನ್ನ ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ತೀನಿ. ಸರ್, ನಾನೇ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡೋಣ ಅಂತಿದ್ದೆ. ಎನಿವೆ, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಆ ವಿಷಯನ ಆಮೇಲೆ ಮಾತಾಡೋಣ. ಮೊದಲು ನಿಮ್ಮ ಎದುರಿಗಿರೋಂಥ ಕ್ರಿಮಿನಲ್ ಅರೆಸ್ಟ್ ಮಾಡಿ. ಸರ್, ನಾವು ಬಂದಿರೋ ವಿಷಯ ಆಮೇಲೆ ಮಾತಾಡೋದೇನು ಬೇಡ. ನಾವು ಬಂದಿರೋದು ಅರೆಸ್ಟ್ ಮಾಡೋದಕ್ಕೆ. ಆದರೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿರೋದು ಅವ್ರ ಹೆಸರ ಮೇಲೆ ಅಲ್ಲ, ಅಭಿರಾಮ್ ಜಯಶಂಕರ್ ಶಂಕರ್. ಅಂತರ ಅವ್ರ ಕೊಲೆ ಕೇಸಲ್ಲಿ ನಿಮ್ಮ ಮೇಲೆ ಆರೋಪ ಇರೋದ್ರಿಂದ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ಏನ್ ಹೇಳ್ತಿದ್ದೀರಾ ನೀವು? ಯಾರ ಮನೆಗೆ ಬಂದು ಏನ್ ಮಾತಾಡ್ತಿದ್ದೀರಂತ ಸೆನ್ಸ್ ಇದೆಯಾ ನಿಮ್ಗೆ? ನೀವು ತಪ್ಪಾಗಿ ಈ ಜಾಗಕ್ಕೆ ಬಂದಿದ್ದೀರಾ ಅನ್ಸುತ್ತೆ. ನಿಮ್ ಕಮಿಷನರ್ ಹತ್ರ ನಾನ್ ಮಾತಾಡ್ತೀನಿ, ನೀವು ಒಂದ್ಸಲ ರೀಚೆಕ್ ಮಾಡ್ಕೊಳ್ಳಿ. ನೋಡಿ, ನೀವ್ ಹೇಳೋ ಮಾತು ನಂಗೆ ಯಾವ್ದು ಕೇಳಿಸಲ್ಲ. ನನ್ ಕಿವಿಲಿರೋದು ಡಿಪಾರ್ಟ್ಮೆಂಟ್ ಹಾಗೂ ಕಾನೂನು ಹೇಳ್ಕೊಟ್ಟಿರೋ ಪಾಠ. ಅರೆಸ್ಟ್ ವಾರೆಂಟ್ ಸಮೇತನೆ ಬಂದಿದ್ದೀನಿ, ನಮ್ಗೆ ನಮ್ ಕೆಲಸ ಮಾಡಕ್ ಬಿಡಿ. ನಮ್ ಕೆಲಸ ಮಾಡಕ್ಕೆ ನೀವೆಲ್ಲ ತೊಂದರೆ ಕೊಟ್ರೆ ಸೆಕ್ಷನ್ 353 ನಿಮ್ಮೆಲ್ಲರೂ ಮೇಲೂ ಹಾಕ್ಬೇಕಾಗುತ್ತೆ. ಏನ್ರಿ ಹೇಳ್ತಿದ್ದೀರಾ ನೀವು? ನೋಡಿ ಇನ್ಸ್ಪೆಕ್ಟರ್, ಅವ್ರನ್ನ ಯಾರು ತಡಿಬೇಡಿ, ಅವ್ರ ಕೆಲಸ ಅವ್ರು ಮಾಡಲಿ.
ಕೊಳಾಕ್ರಿ. ಈ ಮನೆಯಿಂದ ಯಾರು ಸ್ಟೇಷನ್ಗೆ ಬರಬೇಡಿ, ಬರ್ ಕೂಡ್ತು. ಬನ್ನಿ ಸರ್. ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.